ಎಂ ಡಿ ಶಂಕರಪ್ಪ, ಎಂ ಡಿ ಮ್ಯಾನೇಜಿಂಗ್ ಡೈರೆಕ್ಟರ್ ಶಂಕರಪ್ಪ ಅವರು ಅರೆಸ್ಟ್ ಆಗಿದ್ದಾರೆ. ಗಂಗಾ ಕಲ್ಯಾಣ ಯೋಜನೆ, ಅಂಬೇಡ್ಕರ್, ಭೋವಿ, ಆದಿಜಾಂಬವ ಮುಂತಾದ ನಿಗಮಗಳು 2021-22 ಆಗ ಯಾರು ಮುಖ್ಯಮಂತ್ರಿ ಆಗಿದ್ದರು? ಮಿಸ್ಟರ್ ಯಡಿಯೂರಪ್ಪ ಅಂಡ್ ಬಸವರಾಜ ಬೊಮ್ಮಾಯಿ, ಕೋಟಾ ಶ್ರೀನಿವಾಸ ಪೂಜಾರಿ ಕನ್ಸರ್ನ್ ಮಿನಿಸ್ಟರ್. 430 crore ಹೆಚ್ಚು ಅವ್ಯವಹಾರ ಆಗಿದೆ. 430 crore ಹೆಚ್ಚು ಅವ್ಯವಹಾರ ಆಗಿದೆ. ಪ್ರವಾಸೋದ್ಯಮ ಇಲಾಖೆ 2021-22 ಬಸವರಾಜ ಬೊಮ್ಮಾಯಿ ಚೀಫ್ ಮಿನಿಸ್ಟರ್, ಸಿಪಿ ಯೋಗೇಶ್ವರ್ ಕನ್ಸರ್ನ್ ಮಿನಿಸ್ಟರ್. 2,47,00,000 ಅವ್ಯವಹಾರ ಆಗಿದೆ. ಕಿಯೋನಿಕ್ಸ್ ಹಗರಣ, ಶಿವನಿಗರಣ 19-23, ಬಿ ಎಸ್ ಯಡಿಯೂರಪ್ಪ ಅವರು, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳು, ಅಶ್ವಥ್ ನಾರಾಯಣ ಕನ್ಸರ್ನ್ ಮಿನಿಸ್ಟರ್. ಸುಮಾರು 500 crore ಹಗರಣ, 500 crore ಹಗರಣ. ಆಗ ಸಿಎಜಿ ವರದಿನಲ್ಲಿ ಇದು ಉಲ್ಲೇಖ ಆಗಿದೆ, ಐನೂರು ಕೋಟಿ ಹಗರಣ ಕಿಯೋನಿಕ್ಸ್ ನಲ್ಲಿ. ಯಡಿಯೂರಪ್ಪನವರು ಮುಖ್ಯಮಂತ್ರಿ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ, ಅಶ್ವಥ್ ನಾರಾಯಣ ಕನ್ಸರ್ನ್ ಮಿನಿಸ್ಟರ್. ಆಮೇಲೆ ಕೋವಿಡ್ ಹಗರಣ, 19-20 ಏಪ್ರಿಲ್ 23 ಬಿ ಎಸ್ ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ ಅಡ್ಡ ಬಂದಿದ್ದೀವಿ. 187 crore ಲೂಟಿ ನಿಲುವಳಿ ತಂದಿರೋದು, ಅದನ್ನ ಬಿಟ್ಟು ಊರೆಲ್ಲ ಸುತ್ತಿಸ್ತಾ ಇದ್ದೀರಾ? ಅಷ್ಟು ಅದ್ರ ಲೂಟಿ ಹೊಡೆದಿರೋದು. ಕಾಂಗ್ರೆಸ್ ಆಫೀಸ್ ಎಷ್ಟು ಹೋಗಿದೆ ಕೇಳಿ, ಕಾಂಗ್ರೆಸ್ ಎಷ್ಟು ತಿಂದಿದ್ದಾರೆ ಹೇಳಿ. ಅದನ್ನ ಅದರ ಮೇಲೆ ಚುನಾವಣೆ ಇಡ್ಲಾಯ್ತು, ಬಳ್ಳಾರಿ ಚುನಾವಣೆಗೆ ಅವರು ಭದ್ರಾ ಮೇಲ್ದಂಡೆ ಯೋಜನೆ, ಸಿದ್ದರಾಮಯ್ಯ ಪಾಲಾಯ್ತು, 10,000 crore ಹೆಚ್ಚು ಹಗರಣ ನಡೆದಿದೆ. ಸಿದ್ದರಾಮಯ್ಯ ಪಾಲಾಯ್ತು, ಸಂಪೂರ್ಣ ಬಾಣಿ ನ್ಯೂಸ್ ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನಿ.